ಎಜೆ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ್, ರಬಕವಿ ಬನಹಟ್ಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಾಗಲಕೋಟೆ, ಕ್ಯಾಟರ್ ಫಿಲ್ಲರ್ ಫೌಂಡೇಶನ್ ಬೆಂಗಳೂರು ಮತ್ತು ಯುನೈಟೆಡ್ ವೇ ಬೆಂಗಳೂರು ಹಾಗೂ ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ರಬಕವಿ ಬನಹಟ್ಟಿ, ಸಮುದಾಯ ಆರೋಗ್ಯ ಕೇಂದ್ರ ರಬಕವಿ ಬನಹಟ್ಟಿ ಇವರ ಸಹಯೋಗದಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕದ ಉದ್ಘಾಟನಾ ಸಮಾರಂಭವನ್ನು ಅದ್ದೂರಿಯಾಗಿ ನಡೆಸಲಾಗಿದೆ. 1,20,00,000 ರೂಪಾಯಿ ವೆಚ್ಚದಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕದ ಉದ್ಘಾಟನೆಯನ್ನು ತೇರದಾಳ ಮತಕ್ಷೇತ್ರದ ಶಾಸಕ ಸಿದ್ದು ಸಬದಿಯವರು ಉದ್ಘಾಟನೆ ಮಾಡಿದ್ದು ನಂತರ ಮಾತನಾಡಿದ್ದಾರೆ. ಕೋವಿಡ್-19 ಸಾಕಷ್ಟು ಜನರಿಗೆ ಆಕ್ಸಿಜನ್ ಇಲ್ಲದೆ ಇರುವುದರಿಂದ ಸಾಕಷ್ಟು ಜನರ ಜೀವ ಕಳೆದುಕೊಂಡಿದ್ದು ಒಂದು ಆಮ್ಲಜನಕದ ಟ್ಯಾಂಕರ್ ಜಿಲ್ಲೆಗೆ ಬಂದರೆ ಜಿಲ್ಲೆಯಲ್ಲಿ ಹಂಚು ಹರಿದು ಹೋಗುವಷ್ಟರಲ್ಲಿ ಸಾಕಷ್ಟು ಜನರು ಆಮ್ಲಜನಕದ ತೊಂದರೆಗೆ ಈಡಾಗುತ್ತಿದ್ದರು. ಈಗ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಆಮ್ಲಜನಕವನ್ನೇ ಅಂದರೆ ಆಕ್ಸಿಜನ್ನೇ ಉತ್ಪಾದನೆ ಮಾಡುವಂತಹ ಘಟಕ ನಿರ್ಮಾಣವಾಗಿದ್ದು ಆಮ್ಲಜನಕದ ಘಟಕಗಳು ನಿರ್ಮಾಣ ಮಾಡುವಲ್ಲಿ ಕ್ಯಾಟರ್ ಫಿಲ್ಲರ್ ಹಾಗೂ ಅಸಿಸ್ಟ್ ಇಂಟರ್ನ್ಯಾಷನಲ್ ಸಂಸ್ಥೆ ಮತ್ತು ಯುನೈಟೆಡ್ ವೇ ಸಂಸ್ಥೆ ಜಂಟಿ ಸಹಯೋಗದೊಂದಿಗೆ ಆಮ್ಲಜನಕದ ಘಟಕಗಳು ದಾನ ಮಾಡಿರುವಂತಹ ದಾನಿಗಳಿಗೆ ಆ ಭಗವಂತ ಇನ್ನಷ್ಟು ದಾನ ಮಾಡುವ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿದ್ದಾರೆ. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಜಯಶ್ರೀ ಎಂಇ ಮಾತನಾಡಿದ್ದು, ಕಾರ್ಯಕ್ರಮದ ಸಂದರ್ಭದಲ್ಲಿ ಕ್ಯಾಟರ್ ಪಿಲ್ಲರ್ ಸಂಸ್ಥೆಯ ಪೀಟರ್, ತಾಲೂಕಾ ಆರೋಗ್ಯ ಅಧಿಕಾರಿ ಜಿಎಸ್ ಗಲಗಲಿ ಮತ್ತು ರಬಕವಿ ಬನಹಟ್ಟಿ ತಾಲೂಕಾ ತಹಸೀಲ್ದಾರ್ ಸಂಜಯ್ ಇಂಗಳೆ, ಬನಹಟ್ಟಿ ಪೊಲೀಸ್ ಠಾಣಾ ಅಧಿಕಾರಿ ನಿರೀಕ್ಷಕರು ವೀರೇಶ್ ಮಠಪತಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ವರದಿ ಸೈಯದ್ ಸನದಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.